ಜಗತ್ತು ನಮ್ಮೆಡೆಗೆ ಏನನ್ನ ಎಸೆಯುತ್ತೆ ಅನ್ನೋದು ನಮ್ಮ ಆಯ್ಕೆಯಾಗಿರಬೇಕಾಗಿಲ್ಲ ಆದರೆ ಅದರಿಂದ ಏನು ಮಾಡ್ಕೋತಿರಿ ಅನ್ನೋದು ಪೂರ್ತಿ ನಿಮ್ಮ ಆಯ್ಕೆ ಬೇರೆಯವರು ತಮಗೆ ಮಾಡ್ತಾರೆ ಆದರೆ ನರಳಾಟ ಉಂಟು ಮಾಡುವುದು ನಿಮ್ಮದೇ ಪ್ರತಿಕ್ರಿಯೆ ನಿನ್ನೆಯನ್ನ ಸರಿಪಡಿಸಕ್ಕಾಗಲ್ಲ ಆದರೆ ನಾಳೆಯನ್ನ ನಿರ್ಮಿಸಬಹುದು So, I have a childhood friend. She grew up in a very uneasy family environment because uh, her parents had a very strained relationship, due to which she grew up amongst constant fights with lack of love. So, across the years, uh, I've seen her grow up as a person who's become very reserved. She does not believe in love, she doesn't believe in the power of relationships. So, how can we uh, sort of not let such toxic relationships impact us so negatively in life? ನೋಡಿ ಎಲ್ಲರೂ ತಮ್ಮ ತೊಳಲಾಟಗಳಿಗೆ ತಮ್ಮದೇ ನೆಪ ಹುಡುಕೊಳ್ತಾರೆ ನನ್ನ ಹೆತ್ತವರು ಹಾಗಿದ್ರು ಅದಕ್ಕೆ ನಾನು ಹೀಗಿದ್ದೀನಿ ಇದಕ್ಕೇನೂ ಮಾಡೋಕ್ಕಾಗಲ್ಲ ಏಕೆಂದರೆ ನಿಮ್ಮ ಹೆತ್ತವರನ್ನು ಈಗ ಬದಲಿಸಕ್ಕಾಗಲ್ಲ ಅಲ್ವಾ ಹಲೋ ಈಗ ಬದಲಿಸೋಕ್ಕಾಗುತ್ತಾ ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಳ್ಳಿ ವಿಶೇಷವಾಗಿ ನೀವು ಬದುಕಲ್ಲಿ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿದ್ರೆ ಅಥವಾ ಘೋರ ಪರಿಸ್ಥಿತಿಗಳನ್ನು ಎದುರಿಸಿದ್ರೆ ಆಗ ನೀವು ಬೇರೆಯವರಿಗಿಂತ ಹೆಚ್ಚು ಬೇಗ ವಿವೇಕಿಯಾಗೋದು ಮುಖ್ಯ ಅಲ್ವಾ ಅಂತಹ ವಿಷಯಗಳ ಅರಿವಿಲ್ಲದೆ ಆರಾಮವಾಗಿ ಬೆಳೆದ ಇತರರಿಗಿಂತ ನೀವು ಬೇಗ ವಿವೇಕಿಯಾಗೋದು ಬಹಳ ಮುಖ್ಯ ಅಲ್ವಾ ಆದರೆ ನೀವು ಅವರು ತೊಳಲಾಡ್ತಿದ್ರು ಅಂತ ನಾನೂ ತೊಳಲಾಡ್ತೀನಿ ಅಂತೀರಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಅವರು ಕೆಟ್ಟದಾಗೆ ಬದುಕುತ್ತಿದ್ದಾರೆ ಅಂತ ಗುರುತಿಸೋವಷ್ಟು ಬುದ್ಧಿಶಕ್ತಿ ನಿಮಗಿದೆ ಆದರೆ ಈಗ ನೀವು ಕೆಟ್ಟದಾಗಿ ಬದುಕುತ್ತಿದ್ದೀರಿ ಅಂತ ಗುರುತಿಸುವ ಬುದ್ಧಿಶಕ್ತಿ ಯಾಕಿಲ್ಲ ನಿಮಗೆ ಮತ್ತು ನಾನು ಕೆಟ್ಟದಾಗಿ ಬದುಕುತ್ತಿದ್ದರೆ ಅದನ್ನು ಮಾಡ್ಕೋತಿರೋದು ನಾನೇ ಅಂತ ನೋಡೋ ಮೂಲಭೂತ ಪ್ರಾಮಾಣಿಕತೆಯೂ ನಿಮ್ಮಲ್ಲಿಲ್ಲ ವಿವಿಧ ರೀತಿಯ ಸನ್ನಿವೇಶಗಳು ಬರುತ್ತೆ ಪ್ರತಿಯೊಬ್ಬರ ಬದುಕಲ್ಲೂ ಸನ್ನಿವೇಶಗಳಿವೆ ನಿಜ ಹೇಳಬೇಕಂದ್ರೆ ಜಗತ್ತಿನಲ್ಲಿ ಹೆಚ್ಚು ಮಾಡೋದಕ್ಕೆ ನೋಡಿದಷ್ಟು ಹೆಚ್ಚು ಅಸಹ್ಯ ಸನ್ನಿವೇಶಗಳನ್ನು ನೀವು ಎದುರಿಸಬೇಕಾಗುತ್ತೆ ನಿಮಗದು ಇಷ್ಟ ಆಗಲಿ ಬಿಡಲಿ ಸರಿನಾ ಈಗ ನೀವು ಅಸಹ್ಯ ಪರಿಸ್ಥಿತಿ ಎದುರಿಸಿದ್ರಿ ಅಂತ ನೀವು ಅಸಹ್ಯವಾಗ್ತೀರಾ ಅಥವಾ ಅದನ್ನು ಗೊಬ್ಬರವಾಗಿಸಿ ಸುಂದರ ಹೂವಾಗಿ ಅರಳತೀರಾ ಇದೇ ನಿಮಗಿರೋ ಆಯ್ಕೆ ನಮಗೆ ಏನಾದರೂ ನೋವುಂಟು ಮಾಡಿದಾಗ ಸದ್ಯದ ಸನ್ನಿವೇಶ ಒಂದು ರೀತಿಯಲ್ಲಿ ನಕಾರಾತ್ಮಕವಾಗಿದ್ದಾಗ ನೀವು ವಿವೇಕಿಯಾಗ್ತೀರಾ ಘಾಸೆಗೊಳಗಾಗ್ತೀರಾ ಅನ್ನೋದು ನಿಮ್ಮ ಆಯ್ಕೆ ಆದರ್ಶ ಪರಿಸ್ಥಿತಿಗಾಗಿ ಕಾಯಬೇಡಿ ಅಂತಹ ಪರಿಸ್ಥಿತಿ ಇಲ್ಲ ಅಂತಹ ಜಾಗ ಇಲ್ಲ ನೀವೆಲ್ಲೇ ಹೋದರೂ ನಿಮ್ಮ ಪ್ರಕಾರ ನಕಾರಾತ್ಮಕ ಆಗಿರೋ ಏನಾದರೂ ಇರುತ್ತೆ ಅದು ನಕಾರಾತ್ಮಕವೋ ಅಲ್ವೋ ಅಂತ ನಾನು ತೀರ್ಪು ಕೊಡಲ್ಲ ಆದರೆ ಎಲ್ಲೇ ಆದರೂ ನಿಮಗೆ ನಕಾರಾತ್ಮಕತೆ ಕಾಣುತ್ತೆ ನಿಮ್ಮ ಐ ಎಸ್ಬಿನಂತ ವಿದ್ಯಾಸಂಸ್ಥೆಯಲ್ಲಿ ಕಲಿಯೋದಿಕ್ಕೆ ಅಪ್ಲೈ ಮಾಡಿರೋ ಸಾವಿರಾರು ಮಂದಿ ಅವರೆಲ್ಲರೂ ಐ ಎಸ್ ಬಿ ಸೇರಿಕೊಂಡ್ರೆ ಜೀವನ ಸ್ವರ್ಗ ಅಂದ್ಕೊಂಡಿರ್ತಾರೆ ಆದರೆ ನಿಮ್ಮ ಸಂಸ್ಥೆಯಲ್ಲಿ ಖಂಡಿತ ಇದು ಅಸಹ್ಯ ಸ್ಥಳ ತುಂಬಾ ಪಾಲಿಟಿಕ್ಸ್ ಇದೆ ಅಂತೆಲ್ಲ ಹೇಳು ಬಹಳ ಜನ ಇದ್ದಾರೆ ಇಲ್ವಾ ಖಂಡಿತ ಇದ್ದಾರೆ ನೀವು ಅವರಲ್ಲೇ ಒಬ್ಬರಾಗಬೇಡಿ ಎಲ್ಲ ಕಡೆನೂ ಸಮಸ್ಯೆಗಳಿವೆ ಸರಿನಾ ಇಬ್ರು ಇದ್ದಾರೆ ಅಂದರೆ ಸಮಸ್ಯೆ ಇದ್ದೇ ಇರುತ್ತೆ ಈ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸ್ತೀವಿ ಅವುಗಳಿಗೆ ನಾವು ಪ್ರಜ್ಞಾಪೂರ್ವಕವಾಗಿ ಸ್ಪಂದಿಸ್ತೀವ ಅಥವಾ ವಿವಶತಾಪೂರ್ವಕವಾಗಿ ಪ್ರತಿಕ್ರಿಯಿಸ್ತೀವ ಇದು ನಾವು ಹೇಗಿರ್ತೀವಿ ಅನ್ನೋದನ್ನ ನಿರ್ಧರಿಸುತ್ತೆ ಈ ಒಂದು ರೋಗ ಜಗತ್ತಿನೆಲ್ಲೆಡೆ ಹರಡಿದೆ ಎಲ್ಲರೂ ಅಲ್ಪ ಸ್ವಲ್ಪ ಫ್ರಾಯ್ಡ್ ಮ್ಯಾಸ್ಲೋ ಇತ್ಯಾದಿ ಐರೋಪ್ಯರ ಸೈಕಿಯಾಟ್ರಿ ಬಗ್ಗೆ ಓದಿ ಎಲ್ಲರೂ ಸೈಕಿಯಾಟ್ರಿಸ್ಟ್ ಸರ ಆಡ್ತಾರೆ ನನ್ನ ತಂದೆ ತಾಯಿ ಹಾಗಿದ್ರಿಂದ ನಾನು ಹೀಗಿದ್ದೀನಿ ಅಂತಾರೆ ನಿಮ್ಮ ಬುದ್ಧಿಶಕ್ತಿ ಎಲ್ಲಿದೆ ನಿಮ್ಮ ಹೆತ್ತವರು ಹಾಗಿದ್ರೆ ನೀವೆಂದೂ ಹಾಗಾಗಲ್ಲ ಅಂತ ಶಪಥ ಮಾಡಬೇಕು ಹೌದಾ ಅಲ್ವಾ ಅವರು ಅಷ್ಟು ಕೆಟ್ಟದಾಗಿ ಬದುಕಿದ್ರೆ ನನಗೆ ಗೊತ್ತಿಲ್ಲ ಅವ್ರು ಹೇಗೆ ಬದುಕಿದ್ರು ಅಂತ ಇವರು ಹಾಗೆ ಹೇಳ್ತಿದ್ದಾರೆ ಸರಿನಾ ನಮಗೆ ಅವರ ಬಗ್ಗೆ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಅವರು ಹೇಳ್ತಿರೋದನ್ನು ನಂಬೋಣ ಅವರು ಕೆಟ್ಟದಾಗಿ ಬಾಳಿದ್ರೆ ಅವರು ಮಾಡ್ತಿರೋ ತಪ್ಪನ್ನು ನೀವು ಎಂದೂ ಮಾಡದೇ ಇರೋ ಥರ ನೋಡ್ಕೋಬೇಕು ತಾನೆ ಅದೇ ತಾನೇ ಮನುಷ್ಯ ಬುದ್ಧಿಶಕ್ತಿಗೆ ಇರೋ ಸಾಮರ್ಥ್ಯ ಈಗೆಲ್ಲ ಇಲಿಗಳ ಮೇಲೆ ಪ್ರಯೋಗ ಮಾಡಿ ಮನುಷ್ಯ ಬುದ್ಧಿಶಕ್ತಿಯ ಮೇಲೆ ಏನೆಲ್ಲ ತೀರ್ಪು ಕೊಡ್ತಿದ್ದಾರೆ ಮನುಷ್ಯರನ್ನು ವಿವರಿಸುವ ಅನೇಕ ಪ್ರಯೋಗಗಳಾಗೋದು ಇಲಿ ಹೆಗ್ಗಣಗಳ ಮೇಲೆ ಅವುಗಳ ವರ್ತನೆ ನೋಡಿ ಮನುಷ್ಯರು ಹೀಗೆ ಹಾಗೆ ಅಂತಾರೆ ಇದು ಶೋಚನೀಯ ತಾನೆ ನೀವು ಭೂಮಿಯ ಮೇಲಿನ ಅತ್ಯಂತ ವಿಕಸಿತ ಜೀವಿ ಇದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಬುದ್ಧಿಶಕ್ತಿ ಈ ಮಟ್ಟಕ್ಕೆ ಬರೋದಿಕ್ಕೆ ಲಕ್ಷಗಟ್ಟಲೆ ವರ್ಷಗಳ ವಿಕಾಸ ಆಗಬೇಕಾಯಿತು ನಿಮ್ಮನ್ನು ಇಲ್ಲಿಗೆ ತರೋದಿಕ್ಕೆ ವಿಕಾಸದ ತುತ್ತು ತುದಿಗೆ ತರೋದಿಕ್ಕೆ ಭೂಮಿ ಮೇಲೆ ವಿಕಾಸದ ತುತ್ತ ತುದಿಯನ್ನು ತಲುಪಿ ನಾವು ಆ ಪ್ರಕಾರ ನಡ್ಕೋತಿದೀವಾ ನಡ್ಕೋತಿದೀವಾ ನಮಗೆ ಬರೀ ಬೇರೆಯವರ ತಲೆ ಮೇಲೆ ಕೂರಬೇಕು ಅಷ್ಟೇ ನಾವು ಅದಾಗಲೇ ವಿಕಾಸದ ಶಿಖರದಲ್ಲಿದ್ದೀವಿ ಅಲ್ವಾ ಆದರೆ ಹೇಗೆ ನಡ್ಕೋತಿದ್ದೀವಿ ನೋಡಿ ಯಾವಾಗಲೂ ಏನೋ ಒಂದರ ಬಗ್ಗೆ ದೂರ್ತಾ ಇರ್ತೀವಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಜಗತ್ತು ನಮ್ಮೆಡೆಗೆ ಏನನ್ನ ಎಸೆಯುತ್ತೆ ಅನ್ನೋದು ನಮ್ಮ ಆಯ್ಕೆಯಾಗಿರಬೇಕಾಗಿಲ್ಲ ಆದರೆ ಅದರಿಂದ ಏನು ಮಾಡ್ಕೋತೀರಿ ಅನ್ನೋದು ಪೂರ್ತಿ ನಿಮ್ಮ ಆಯ್ಕೆ ಅಲ್ವಾ ಯೋರ್ ಚಾಯ್ಸ್ ನೋಡಿ ನೀವು ಪ್ರತಿಯೊಬ್ಬ ಜನರು ಈ ಒಂದು ವಿಷಯವನ್ನು ಮಾಡ್ಕೋಬೇಕು ನಿಮಗೆ ಜಗತ್ತಲ್ಲಿ ನಿಮ್ಮ ಅಂತಸ್ತತ್ವ ತೆರೆದುಕೊಳ್ಳಬೇಕು ಅಂದರೆ ನೀವು ಸರಿಪಡಿಸಿಕೊಳ್ಳಬೇಕಾದ ಒಂದು ವಿಷಯ ಅಂದರೆ ಜೀವನದ ನಿಮ್ಮ ಅನುಭವ ಅದು ಶಾಂತಿಯಾಗಿರಲಿ ಅಥವಾ ತುಮೂಲವಾಗಿರಲಿ ಸಂತೋಷವಾಗಿರಲಿ ದುಃಖವಾಗಿರಲಿ ಆನಂದವಾಗಿರಲಿ ಅಥವಾ ನರಳಾಟವಾಗಿರಲಿ ನಿಮ್ಮ ಅನುಭವ ಏನೇ ಆಗಿರಲಿ ನಿಮ್ಮ ಅನುಭವವನ್ನು ಮಾಡ್ಕೋತಿರೋದು ನೀವೇ ಅಂತ ನೋಡಿ ಬೇರೆಯವರು ತಮಗೆ ಬೇಕಿದ್ದ ಡ್ರಾಮಾ ಮಾಡ್ತಿದ್ದಾರೆ ಆದರೆ ನಿಮ್ಮ ಅನುಭವ ಆಗ್ತಿರೋದು ನಿಮ್ಮದೇ ಪ್ರತಿಕ್ರಿಯೆಯಿಂದ ನಾನು ನಿಮ್ಮನ್ನು ಅವಾಚ್ಯವಾಗಿ ಬೈದ್ರೆ ಬೈಯಲ್ಲ ಸುಮ್ಮನೆ ಹೇಳ್ತಿದ್ದೀನಿ ಒಂದು ವೇಳೆ ಬೈದ್ರೆ ಬೈಗುಳ ಇರೋದು ನನ್ನ ಬಾಯಲ್ಲಿ ಅದೇನು ಬುಲೆಟ್ ಅಲ್ಲ ಅದೇನು ನಿಮಗೆ ಬಂದು ಹೊಡೆಯೋಲ್ಲ ನಿಮಗೆ ನರಳಾಟ ಉಂಟು ಮಾಡೋದು ನಿಮ್ಮದೇ ಪ್ರತಿಕ್ರಿಯೆ ಅಲ್ವಾ ಒಂದು ವೇಳೆ ನಾನು ನಿಮ್ಮನ್ನು ತಮಿಳಲ್ಲೋ ತೆಲುಗಲ್ಲೋ ಕನ್ನಡದಲ್ಲೋ ಬೈದರೆ ಅವರಿಗೆ ಅರ್ಥ ಆಗುತ್ತೆ ಬಿಡಿ ಆದರೆ ನಿಮಗೆ ಅರ್ಥ ಆಗದೇ ಇರೋ ಭಾಷೆನಲ್ಲಿ ನಾನು ಮುಗುಳ್ ನಗುತ್ತಾ ಬೈದರೆ ಸವಿ ಮಾತ ಅಂದ್ಕೋತೀರಿ ಅಲ್ವಾ ನೀವು ನನಗೆ ಚೆನ್ನಾಗಿ ಸ್ಪಂದಿಸ್ತೀರಿ ಏನು ಹೇಳ್ತಿದ್ದೀನಿ ಅಂದರೆ ನಿಮ್ಮೊಳಗೆ ಆಗ್ತಿರೋ ನಿಮ್ಮ ಅನುಭವಗಳನ್ನು ನಿರ್ಧರಿಸ್ತಿರೋದು ಹಂಡ್ರೆಡ್ ಪರ್ಸೆಂಟ್ ನೀವೇ ನಮ್ಮ ಅನುಭವ ಆಗೋದು ನಮ್ಮೊಳಗಿಂದ ಹೊರಗಿಂದಲ್ಲ ಹೊರಗಿನ ಪ್ರಭಾವಗಳಿವೆ ಹೌದು ಅವು ನಮ್ಮನ್ನು ಪ್ರಭಾವಿಸೋದಕ್ಕೆ ನಾವು ಎಷ್ಟು ಬಿಡ್ತೀವಿ ಭೌತಿಕ ಪರಿಸ್ಥಿತಿಗಳು ಬೇರೆ ವಿಷಯ ನೀವು ಯುದ್ಧ ಮಾಡ್ತಿದ್ದು ನಿಮಗೆ ಯಾರೋ ಶೂಟ್ ಮಾಡ್ತಿದ್ರೆ ಅದು ಬೇರೆ ವಿಷಯ ಅದನ್ನು ಬೇರೆ ರೀತಿಯಲ್ಲಿ ನಿಭಾಯಿಸಬೇಕು ಅಲ್ಲೂ ಕೂಡ ಹುಚ್ಚುಹುಚ್ಚಾಗಿ ಪ್ರತಿಕ್ರಿಯಿಸದೆ ಪ್ರಜ್ಞಾಪೂರ್ವಕವಾಗಿ ಸ್ಪಂದಿಸಿದರೆ ಬದುಕುಳಿಯೋ ಸಾಧ್ಯತೆ ಹೆಚ್ಚಾಗುತ್ತೆ ಹಾಗಾಗಿ ಮನುಷ್ಯರಾಗಿರೋ ಸುಯೋಗ ಏನು ಅಂದರೆ ನಮ್ಮ ಜೀವನದ ಅನುಭವ ಹೇಗಿರಬೇಕು ಅನ್ನೋದನ್ನು ನಿರ್ಧರಿಸೋ ಬುದ್ಧಿಶಕ್ತಿ ನಮಗಿದೆ ಬೇರೆಲ್ಲ ಜೀವಿಗಳು ಪ್ರಕೃತಿ ಸಹಜ ವಿವಶತಾಪೂರ್ವಕ ಪ್ರತಿಕ್ರಿಯೆಯ ಸ್ಥಿತಿಯಲ್ಲಿವೆ ನಾವು ಅದನ್ನು ಮೀರಿರಬೇಕಾದವರು ಆದರೆ ಬಹಳ ಜನ ಇದನ್ನು ಸುಳ್ಳಾಗಿಸಿ ತಾವು ವಿವಶತಾಪೂರ್ವಕವಾಗಿರೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಹೆತ್ತವರು ಅವರು ತಮಗೆ ತೋಚಿದ ಮಟ್ಟಿಗೆ ಬಾಳ್ತಿದ್ದಾರೆ ಅಲ್ವಾ ಇನ್ನೂ ಒಳ್ಳೆ ರೀತಿ ಗೊತ್ತಿದ್ರೆ ಹಾಗೆ ಇರ್ತಿದ್ರು ತಮಗೆ ಗೊತ್ತಿದ್ದನ್ನ ಮಾಡ್ತಿದ್ದಾರೆ ನಿಮಗೆ ಜನ್ಮ ಕೊಟ್ಟರು ಅದೇ ಒಂದು ಅಸಾಧಾರಣ ವಿಷಯ ಇಷ್ಟಪಟ್ಟು ಹೆತ್ರೋ ಗೊತ್ತಿಲ್ಲ ಹೇಗೋ ಜನ್ಮ ಕೊಟ್ಟರು ಮತ್ತು ಊಟ ಶಿಕ್ಷಣ ಇತ್ಯಾದಿ ನಿಮಗೆ ಬೇಕಿದ್ದೆಲ್ಲ ಕೊಟ್ಟು ನಿಮ್ಮನ್ನ ಈ ಮಟ್ಟಕ್ಕೆ ತಂದರು ಈಗ ಬರೀ ರೇರ್ವ್ಯೂ ಮಿರರ್ನ ನೋಡ್ತಾ ಕೂರಬೇಡಿ ನಿಮ್ಮನ್ನು ಬೆಳೆಸಿದ್ರು ದೊಡ್ಡವರಾಗಿದ್ದೀರಿ ಸರಿನಾ ಬಹಳ ಮಕ್ಕಳು ಸಾಯ್ತಾರೆ ಹೆತ್ತವರಿಗೆ ನೋಡ್ಕೊಳ್ಳೋಕ್ಕಾಗದೆ ಜಗತ್ತಲ್ಲೇ ಲಕ್ಷಗಟ್ಟಲೆ ಮಕ್ಕಳು ಸಾಯ್ತಾರೆ ತಾವು ಹುಟ್ಟಿಸಿದ ಮಕ್ಕಳನ್ನು ಪೋಷಿಸೋಕ್ಕಾಗಲ್ಲ ಹಲವರಿಗೆ ನಿಮ್ಮನ್ನು ಈಗ ದೊಡ್ಡವರನ್ನಾಗಿಸಿದ್ದಾರೆ ಆದರೆ ನೀವು ವ್ಯೂ ಮಿರರ್ ನೋಡ್ತಿದ್ದೀರಿ ದಯವಿಟ್ಟು ಅದನ್ನು ಬಿಟ್ಟು ಮುಂದೆ ನೋಡಿ ಯಾಕೆಂದರೆ ನಿನ್ನೆಯನ್ನು ಸರಿಪಡಿಸೋಕ್ಕಾಗಲ್ಲ ನಿನ್ನೆಯನ್ನು ಸರಿಪಡಿಸೋಕ್ಕಾಗಲ್ಲ ಆದರೆ ನಾಳೆಯನ್ನು ನಿರ್ಮಿಸಬಹುದು ಅದನ್ನು ಸಾಧ್ಯವಾಗಿಸೋಣ